यादगिरी बलिका कलबुर्गियल्लू कूड़ा नमो संचारवन्न माडलिद्दारे मल्लिकार्जुन खर्गे अवर भद्रकोटेयल्लि इवत्तु नमो संचार नडेयुत्ते कल्याण कर्नाटकदल्लि प्रधानि नरेंद्र मोदी अवर संचारविद्दु खर्गे भद्रकोटेयल्लि नमो मेनिया इरुत्ते 51,900 तांडा निवासिगळिगे इवत्तु हक्कुपत्र वितरणेयन्न माडलिद्दारे मळखेडा कोडेकल्लिनल्लि मोदी अवर कार्यक्रमविद्दु बेळग्गे 11 गंटेगे कलबुर्गि विमान निल्दाणक्के प्रधानि नरेंद्र मोदी अवरु आगमिसुत्तारे बेळग्गे 9 गंटेगे देहलियिंद विशेष विमानद मूलक होरडुवंत प्रधानि नरेंद्र मोदी अवरु 11 गंटेगे अवर फ्लाइट एंड लैंडिंग आगुत्ते कलबुर्गिगे कलबुर्गि एयरपोर्ट गे अवरु आगमिसुत्ता इद्दंते अवरन्न स्वागत माडोदक्के सीएम बसवराज बोम्मायि अवरु हागू सचिवरिंदलू कूड सिद्धतेयन्न माडिकोळ्ळलागिदे ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಜರಂಗಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಭಜರಂಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭದ್ರಕೋಟೆಯಲ್ಲಿ ನಮೋ ಮೇನಿಯಾ ಇರುತ್ತೆ ಏನೆಲ್ಲಾ ಕಾರ್ಯಕ್ರಮಗಳು ಇರುತ್ತೆ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ನಾಗೇಂದ್ರ ಪ್ರಭು ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರೂರು ಕಲಬುರಗಿ ಜಿಲ್ಲೆ ಅದರ ಜೊತೆಗೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿ ಜಿಲ್ಲೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇರುವಂತದ್ದು ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗದ ತಾಂಡಾ ನಿವಾಸ ತಾಂಡಾ ಗ್ರಾಮಗಳೇನಿದೆ ತಾಂಡಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಈಗಲೇ ರಾಜ್ಯ ಸರ್ಕಾರ ಪರಿವರ್ತನೆ ಮಾಡಿರುವಂತದ್ದು ಪರಿವರ್ತನೆ ಹಿನ್ನೆಲೆಯಲ್ಲಿ ತಾಂಡಾ ನಿವಾಸಿಗಳಿಗೆ ಶಾಶ್ವತವಾದ ಒಂದು ಹಕ್ಕುಪತ್ರ ನೀಡುವಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರ ಜೊತೆಗೆ ಯಾದಗಿರಿ ಜಿಲ್ಲೆ ಕೊಡೆಕಲ್ನಲ್ಲೂ ಕೂಡ ನೀರಾವರಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ಜೊತೆ ಉದ್ಘಾಟನೆ ಕಾರ್ಯಕ್ರಮ ಕೂಡ ಮಾಡಲಿದ್ದಾರೆ ಈಗಾಗಲೇ ಕಲಬುರಗಿ ಜಿಲ್ಲೆ ಸಾಕಷ್ಟು ಪ್ರಧಾನಿ ಮೋದಿ ಅವರನ್ನು ಸ್ವಾಗತ ಮಾಡೋದಕ್ಕೆ ಕಾತುರದಿಂದ ಕಾಯ್ತಾ ಇರುವಂತದ್ದು ಈಗಾಗಲೇ ಒಂದು ಅದ್ಭುತ ಒಂದು ಸ್ವಾಗತ ಕೋರದೆ ಕೂಡ ಸಾಕಷ್ಟು ಇಲ್ಲಿ ಬಿಜೆಪಿ ಕಾರ್ಯಕರ್ತರಾಗಿರಬಹುದು ಅವರ ಅಭಿಮಾನಿಗಳು ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಒಂದು ರೀತಿಯಿಂದ ಇಲ್ಲಿ ಒಂದು ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ಚುನಾವಣೆ ನಿಮಿತ್ತವಾಗಿ ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿ ಆಗಮಿಸಿದ್ದು ಬಿಜೆಪಿಗೆ ಸಾಕಷ್ಟು ಪ್ಲಸ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಈಗಾಗಲೇ ರಾಷ್ಟ್ರಕೂಟರ ನಾಡು ರಾಷ್ಟ್ರಕೂಟರ ರಾಜಧಾನಿ ಅಂತಲೇ ಖ್ಯಾತಿ ಪಡೆದಿರತಕ್ಕಂತ ಕಲಬುರಗಿ ಜಿಲ್ಲೆ ಶೇಡಂ ತಾಲೂಕಿನ ಮಳಖೇಡ ಹೊರವಲಯದಲ್ಲಿ ಬೃಹತ್ ಆದ ಒಂದು ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗುತ್ತಿದೆ 60 ಎಕರೆ ಪ್ರದೇಶದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗುತ್ತಿದೆ ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ 150 ಎಕರೆ ಪ್ರದೇಶದಲ್ಲಿ ನಡೆಯತಾ ಇರುವಂತದ್ದು ಅಲ್ಲಿ ಇವತ್ತು ಬೆಳಗ್ಗೆ ಸರಿಯಾಗಿ 11 ಗಂಟೆ ಸುಮಾರಿಗೆ ದೆಹಲಿಯಿಂದ ಬೆಳಗ್ಗೆ 9 ಗಂಟೆ ಹೊರಡುವಂತ ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ 11 ಗಂಟೆಗೆ ರೀಚ್ ಆಗ್ತಾರೆ 11 ಗಂಟೆಗೆ ರೀಚ್ ಆದ ನಂತರದಲ್ಲಿ ಇಲ್ಲಿ ಈಗಾಗಲೇ 9 ಗಂಟೆ 40 ನಿಮಿಷಕ್ಕೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಲಬುರಗಿ ಏರ್ಪೋರ್ಟ್ ಗೆ ಆಗಮಿಸುತ್ತಾರೆ ಇವರು ಮುಖ್ಯಮಂತ್ರಿ ಆದಿಯಾಗಿ ಇಲ್ಲಿರತಕ್ಕಂತ ಸಚಿವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆದರದಿಂದ ಸ್ವಾಗತ ಮಾಡ್ಕೊಳ್ತಾರೆ ನಂತರದಲ್ಲಿ ಇಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿ ಕೊಡೆಕಲ್ಗೆ ಯಾದಗಿರಿ ಜಿಲ್ಲೆ ಕೊಡೆಕಲ್ಗೆ ತೆರಳುತ್ತಾರೆ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿ ವಾಪಸ್ ಅಲ್ಲಿಂದ ಕೊಡೆಕಲ್ನಿಂದಾಗಿ ನೇರವಾಗಿ ಮಳಖೇಡ ಗ್ರಾಮಕ್ಕೆ ಆಗಮಿಸುತ್ತಾರೆ ಮಳಖೇಡನಲ್ಲಿ ಕಾರ್ಯಕ್ರಮ ಸ್ಥಳಕ್ಕೆ ಮೋದಿ ಅವರು ಆಗಮಿಸುತ್ತಾರೆ ಮೋದಿ ಅವರು ಆಗಮಿಸಿದ ನಂತರದಲ್ಲಿ 2 ಗಂಟೆಗೆ 2 ಗಂಟೆ 15 ನಿಮಿಷಕ್ಕೆ ಇಲ್ಲಿ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ ಸಾಕಷ್ಟು ಈಗಾಗಲೇ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕೈಗೊಳ್ಳಲಾಗಿದೆ ಸುಮಾರು 2 ಲಕ್ಷಕ್ಕೂ ಅಧಿಕ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಳಖೇಡ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಆಸನ ವ್ಯವಸ್ಥೆ ಮಾಡಿಕೊಂಡಿರುವಂತದ್ದು ಈಗಾಗಲೇ ಅಧಿಕಾರಿಗಳು ಮತ್ತೆ ಬಿಜೆಪಿ ಮುಖಂಡರು ಹೇಳುವ ಪ್ರಕಾರ ಸುಮಾರು ಈ ಒಂದು ಮೋದಿ ಕಾರ್ಯಕ್ರಮದಲ್ಲಿ 5 ಲಕ್ಷಕ್ಕೂ ಅಧಿಕ ಜನ ಸೇರುವಂತ ನಿರೀಕ್ಷೆ ಇದೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿರುವಂತದ್ದು ಈಗಾಗಲೇ ಇಲ್ಲಿ ಒಂದು ವೇದಿಕೆ ಕಾರ್ಯಕ್ರಮದ ಸುತ್ತಮುತ್ತ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ಗಳನ್ನು ಕೂಡ ಕೈಗೊಳ್ಳಲಾಗಿದೆ ಇಂಚಿಂಚು ಸ್ಥಳವನ್ನು ಕೂಡ ಪೊಲೀಸರು ಪರಿಶೀಲನೆ ಕೂಡ ನಡೆಸುತ್ತಾರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಬಾರದು ಜೊತೆಗೆ ಯಾವುದೇ ದುಷ್ಕೃತ್ಯಗಳು ನಡೆಯಬಾರದು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಕೈಗೊಳ್ಳಲಾಗಿದೆ ಈಗಾಗಲೇ ಐಜಿ ಎಸ್ಪಿ ಡಿವೈಎಸ್ಪಿ ಸಿಪಿಐ ಪಿಎಸ್ಐ ಸೇರಿದಂತೆ ಸುಮಾರು 2000ಕ್ಕೂ ಅಧಿಕ ಪೊಲೀಸರನ್ನು ಕೂಡ ಇಲ್ಲಿ ಬಿಗಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಒಂದು ರೀತಿಯಿಂದ ಮಳಖೇಡ ಕಲಬುರಗಿ ಜಿಲ್ಲೆ ಕೇಸರಿಮಯ ಆಗಿರುವಂಥದ್ದು ರಸ್ತೆ ಉದ್ದಕ್ಕೂ ಕೂಡ ಸಾಕಷ್ಟು ಒಂದು ಮೋದಿ ಫ್ಲೆಕ್ಸ್ಗಳನ್ನು ಕೂಡ ಹಾಕಲಾಗಿರುವಂಥದ್ದು ಬಿಜೆಪಿ ಬಾವುಟಗಳನ್ನು ಕೂಡ ರಾರಾಜಿಸ್ತಾ ಇರುವಂಥದ್ದು ಈಗಾಗಲೇ ಇಲ್ಲಿ ಸುಗಮ ರೀತಿ ಸಂಚಾರಕ್ಕಾಗಿ ಅಂದರೆ ಮೋದಿ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಿಂದ ಭದ್ರತೆ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಕಲಬುರಗಿಯಿಂದ ಶೇಡಂ ಮಾರ್ಗವಾಗಿ ಮತ್ತು ಶೇಡಂಯಿಂದ ಕಲಬುರಗಿ ಮಾರ್ಗವಾಗಿ ಬರುವಂಥ ಭಾರಿ ವಾಹನಗಳನ್ನು ಕೂಡ ಬೇರೆ ಕಡೆಗೆ ಡೈವರ್ಟ್ ಕೂಡ ಮಾಡಲಾಗಿದೆ ಒಂದು ರೀತಿಯಿಂದ ಕಲಬುರಗಿ ಈಗಾಗಲೇ ಮೋದಿ ಆಗಮನಕ್ಕೆ ಸಾಕಷ್ಟು ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಅದರಲ್ಲೂ ಕೂಡ ದಶಕಗಳ ಅಂದರೆ ಸಾಕಷ್ಟು ಹಲವು ದಶಕಗಳಿಂದ ಕೂಡ ತಾಂಡ ನಿವಾಸಿಗಳಾಗಿರ್ಬೋದು ಜೊತೆಗೆ ಆಡಿ ನಿವಾಸಿಗಳು ಜೊತೆಗೆ ಕುರುಬರ ಹಟ್ಟಿಗಳಲ್ಲಿ ಜನರಿಗೆ ಅವರು ವಾಸ ಮಾಡಿರತಕ್ಕಂಥ ಮನೆಗಳಿಗೆ ಅವರಿಗೆ ಹಕ್ಕುಪತ್ರ ಕೂಡ ಇರಲಿಲ್ಲ ಅವರು ವಾಸವಾಡೋದಕ್ಕೆ ಮಾಲೀಕತ್ವ
ಸ್ವಾಮಿತ್ವ ಕೂಡ ಇರಲಿಲ್ಲ ಅಂತ ಒಂದು ಪ್ರಮುಖ ಯೋಜನೆಗೆ ರಾಜ್ಯ ಸರ್ಕಾರ ಮುಂದಾಗಿ ತಾಂಡಗಳನ್ನು ಕೂಡ ಈಗಾಗಲೇ ಕಂದಾಯ ಗ್ರಾಮಗಳನ್ನು ಮಾರ್ಪಾಡು ಮಾಡಿದ ಹಿನ್ನೆಲೆಯಲ್ಲಿ 51900 ಫಲಾನುಭವಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಹಕ್ಕುಪತ್ರ ವಿತರಣೆ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯಪುರ ಸೇರಿದಂತೆ ಒಟ್ಟು 6 ಜಿಲ್ಲೆಗಳ ಫಲಾನುಭವಿಗಳನ್ನು ಕೂಡ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಏಕಕಾಲದಲ್ಲಿ ಹಕ್ಕುಪತ್ರ ವಿತರಣೆ ಮಾಡ್ತಾರೆ ಒಂದು ರೀತಿಯಿಂದ ಏಕಕಾಲದಲ್ಲಿ 51900 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವಂತದ್ದು ಕೂಡ ಇದು ಒಂದು ರೀತಿಯಿಂದ ಗಿನ್ನಿಸ್ ದಾಖಲೆ ಕೂಡ ಆಗುವಂತ ಸಾಧ್ಯತೆ ಇರುವಂತದ್ದು ಇದರ ಜೊತೆಗೇನೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಲಂಬಾಣಿಯ ಒಂದು ವಿಶೇಷವಾಗಿ ಲಂಬಾಣಿಯ ವೇಷಭೂಷಣದ ಕಲಾ ನೃತ್ಯಗಳೊಂದಿಗೆ ಕೂಡ ಅವರನ್ನು ಸ್ವಾಗತ ಮಾಡಲಿದ್ದಾರೆ ಸುಮಾರು ಸಾವಿರಾರು ಬೈಕ್ ರ್ಯಾಲಿ ಮುಖಾಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ವಾಗತ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರುವಂತ ಅದರ ಜೊತೆಗೇನೆ 12ನೇ ಶತಮಾನದ ಬಸವಣ್ಣನವರ ಅನುಭವ ಮಂಟಪದ ಒಂದು ಚಿತ್ರಣದಲ್ಲಿ ಅದನ್ನು ಕೂಡ ಆಯಿಲ್ ಪೇಂಟಿಂಗ್ ನಲ್ಲಿ ಖ್ಯಾತ ಕಲಾವಿದ ರಚಿಸಿರತಕ್ಕಂತ ಆ ಒಂದು ಅನುಭವ ಮಂಟಪದ ಒಂದು ಚಿತ್ರಕಲೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಗಿಫ್ಟ್ ಕೊಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಕಲಬುರಗಿ ಜಿಲ್ಲೆ ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮನಕ್ಕಾಗಿ ಕಾತುರದಿಂದ ಇಲ್ಲಿರತಕ್ಕಂತ ಜನರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಈ ಒಂದು ಪ್ರಧಾನಿ ನರೇಂದ್ರ ಮೋದಿ 2ನೇ ಬಾರಿಗೆ ಒಂದು ವಾರದಲ್ಲಿಯೇ ರಾಜ್ಯಕ್ಕೆ ನರೇಂದ್ರ ಮೋದಿ ಆಗಮಿಸುತ್ತಿದ್ದರಲ್ಲೂ ಕೂಡ ಕಲಬುರಗಿಗೆ ಆಗಮಿಸ್ತಾ ಇರುವಂತದ್ದು ಅದು ಕಲ್ಯಾಣ ಕರ್ನಾಟಕದ ಮೇಲೆ ಈ ಒಂದು ಈಗಾಗಲೇ ಬಿಜೆಪಿ ರಾಜ್ಯ ಬಿಜೆಪಿ ಏನಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ತನ್ನ ಪಾರುಪತ್ಯವನ್ನು ಮೆರಿಬೇಕು ಈಗಾಗಲೇ ಇರತಕ್ಕಂತ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ಲಾನ್ ಹಾಕಿಬಿಟ್ಟಿದೆ ಅದೇ ನಿಟ್ಟಿನಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಆಗಮಿಸಿದ್ದಾರೆ ಈಗಾಗಲೇ ಹುಬ್ಬಳ್ಳಿಗೆ ಆಗಮಿಸಿರುವಂಥದ್ದು ಜೊತೆಗೆ ಈಗ ಒಂದು ವಾರದಲ್ಲಿ ಕಲಬುರಗಿ ಕಲ್ಯಾಣ ಕರ್ನಾಟಕಕ್ಕೆ ನರೇಂದ್ರ ಮೋದಿಯನ್ನು ಆಗಮಿಸಿದ್ದಾರೆ ಇದು ಬಿಜೆಪಿಗೆ ಈಗಿರ್ತಕ್ಕಂಥ ಸಂಖ್ಯಾಬಲವನ್ನು ಕೂಡ ಮುಂದಿನ 2023 ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿಸಿಕೊಳ್ಳೋದಕ್ಕೆ ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ ಒಂದು ಕಡೆಗೆ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಮತ್ತೊಂದು ಕಡೆಗೆ 2023 ಚುನಾವಣೆಯಲ್ಲಿ ಮೋದಿ ಮಂತ್ರ ಇಲ್ಲಿ ಸಾಕಷ್ಟು ವರ್ಕೌಟ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಬಜರಂಗಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ